ಇವತ್ತಿನ ರೆಸಿಪಿ ಚಪಾತಿ ರೋಲ್ ಅಥವಾ ವೆಜಿಟೇಬಲ್ ರೋಲ್ ಅಂತಾನೂ ಹೇಳ್ಬೋದು. ಎಲ್ಲರಿಗೂ ನಮಸ್ಕಾರ, ಕೆಕೆಎಸ್ ಹೋಮ್ ಕಿಚನ್ಗೆ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಸಬ್ಸ್ಕ್ರೈಬ್ ಬಟನ್ ಒತ್ತಿ, ನೋಟಿಫಿಕೇಷನ್ಗಾಗಿ ನೋಟಿಫೈ ಬೆಲ್ಲನ್ನು ಒತ್ತಿ, ಬೇಕಾಗುವ ಸಾಮಗ್ರಿಗಳು ನೋಡುವ. ಮೊದಲಿಗೆ ಚಪಾತಿ ಹಿಟ್ಟು, ಅದು ನೀವು ನಾರ್ಮಲ್ಲಾಗಿ ಗೋಧಿ ಹಿಟ್ಟು ಉಪ್ಪು ನೀರು ಹಾಕಿ ಕಲಸಿರ್ತೀರಲ್ಲ ಅದೇ ಥರ. ಕ್ಯಾರೆಟ್, ಬಟಾಣಿ, ಕ್ಯಾಬೇಜ್ ಮತ್ತು ಆಲೂಗಡ್ಡೆ ತುರ್ತಿಟ್ಕೊಂಡಿದ್ದೀನಿ, ಬೀನ್ಸ್, ಈರುಳ್ಳಿ, ಕೆಂಪು ಮೆಣಸಿನ ಪುಡಿ, ಧನಿಯಾ ಪುಡಿ, ಅರಿಶಿನದ ಪುಡಿ, ಜೀರಿಗೆ ಪುಡಿ, ಎಣ್ಣೆ, ಗರಂ ಮಸಾಲ ಪೌಡರ್, ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ಮೊದಲಿಗೆ ಒಂದು ಪ್ಯಾನ್ ತಗೊಳ್ಳೋಣ. ಸೊ ಸ್ಟವ್ ಆನ್ ಮಾಡಿ ಪ್ಯಾನಿಗೆ ಎಣ್ಣೆ ಹಾಕ್ಕೊಳ್ಳಿ. ನಾನಿಲ್ಲಿ ತೆಂಗಿನೆಣ್ಣೆ ತೊಗೊಂಡಿದ್ದೀನಿ, ನೀವು ಯಾವುದೇ ಕುಕ್ಕಿಂಗ್ ಆಯಿಲ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಸೊ ಎಣ್ಣೆ ಬಿಸಿಯಾದ ನಂತರ, ಕಾದ ನಂತರ ಅದಕ್ಕೆ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿನ ಒಂದು ನಿಮಿಷಗಳ ಕಾಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇವಾಗ ಉಳಿದಿರೋ ತರಕಾರಿಗಳೆಲ್ಲ ಹಾಕ್ಕೊಳ್ಳೋಣ. ನಿಮ್ಗೆ ಯಾವ ತರಕಾರಿ ಬೇಕಾದ್ರೂ ಹಾಕ್ಕೋಬೋದು. ನಾನಿಲ್ಲಿ ನಮ್ಮ ಮನೇಲಿ ಯಾವುದೆಲ್ಲ ಆಯಿತು ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಕ್ಯಾರೆಟ್ ಹಾಕ್ಕೊಂಡಿದ್ದೇನೆ, ಕ್ಯಾಬೇಜ್ ಹಾಕ್ಕೊಂಡಿದ್ದೇನೆ, ಮತ್ತು ಬಟಾಣಿ, ಆಲೂಗಡ್ಡೆ ಎಲ್ಲ ಹಾಕ್ಕೊಂಡಿದ್ದೇನೆ. ನಿಮ್ಮ ಮನೇಲಿ ಬೇರೆ ಕ್ಯಾಪ್ಸಿಕಮ್ಮು ಅದೆಲ್ಲ ಇದ್ದರೆ ಹಾಕ್ಕೋಬೋದು. ಸೊ ನಾನಿಲ್ಲಿ ಏನೆಲ್ಲ ತರಕಾರಿ ತೊಗೊಂಡಿಟ್ಕೊಂಡಿದ್ನ ಅದನ್ನೆಲ್ಲ ಹಾಕೋತಿದ್ದೇನೆ. ಇದು ಹಸಿ ಬಟಾಣಿ. ನೀವು ಇನ್ನೊಂದು ಒಣ ಬಟಾಣಿ ಯೂಸ್ ಮಾಡ್ತಿರಾದರೆ ಅದನ್ನು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸ್ಕೋಬೇಕು. ಸೊ ಇದನ್ನು ಚೆನ್ನಾಗಿ ಒಂದು 5-7 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ. ಅಂದರೆ ಅದು ಸ್ವಲ್ಪ ಬಾಡುವ ತನಕ ಫ್ರೈ ಮಾಡ್ಕೊಳ್ಳಿ. ಇವಾಗ ನಾವು ಉಳಿದಿರೋದನ್ನು ಹಾಕ್ಕೊಳ್ಳೋಣ. ಈಗ ಮೊದಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಂತರ ಏನೆಲ್ಲ ಪುಡಿ ತೊಗೊಂಡಿದ್ನ ಅದನ್ನೆಲ್ಲ ಹಾಕ್ಕೊಳ್ಳೋಣ. ಈಗ ಮೊದಲಿಗೆ ನಾನು ಅಚ್ಚಕಾರದ ಪುಡಿ ಹಾಕೋತಾ ಇದ್ದೇನೆ. ಇದೆಲ್ಲ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಳ್ಳಿ. ಮತ್ತು ಅರಿಶಿನದ ಪುಡಿ, ಜೀರಿಗೆ ಪುಡಿ ಇದೆಲ್ಲನೂ ಅಷ್ಟೇ, ಒಂದು ಅರ್ಧ ಟೀಸ್ಪೂನ್ನಷ್ಟು ಸಾಕು. ಧನಿಯಾ ಪುಡಿ, ಗರಂ ಮಸಾಲ ಪುಡಿ ಎಲ್ಲ ಹಾಕ್ಕೊಂಡು ಮತ್ತೆ ಒಂದು 4-5 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಇವಾಗ ಅದು ಕಂಪ್ಲೀಟ್ಲಿ ಒಂದು ಆಲ್ಮೋಸ್ಟ್ ಬೆಂದಾಗಿದೆ. ಇವಾಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ನಮಗೆ ಏನು ರೋಲಿಗೆ ಸ್ಟಫ್ ಬೇಕೋ ಅದು ತಯಾರಾಗಿದೆ. ಈಗ ನಾವು ಆಲ್ರೆಡಿ ಚಪಾತಿ ಹಿಟ್ಟು ಕಲಸಿಟ್ಟಿದ್ವಿ ಅಲ್ವಾ. ಇವಾಗ ಒಂದು ಸಣ್ಣ ಪೋರ್ಷನ್ ತೊಗೊಳ್ತೇನೆ. ನೀವು ಎಷ್ಟು ದೊಡ್ಡ ಸೈಜ್ ಬೇಕೋ ಅಷ್ಟೇ ದೊಡ್ಡ ಸೈಜ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ದೊಡ್ಡದಾಗಿ ಮಾಡಿದ್ದೀನಿ, ನೀವು ಸ್ವಲ್ಪ ಚಿಕ್ಕದಾದರೂ ಪರವಾಗಿಲ್ಲ. ಸೊ ಸ್ವಲ್ಪ ಚಿಕ್ಕದೇ ಮಾಡ್ಕೊಳ್ಳಿ. ಚಿಕ್ಕದ್ದು ಮಾಡಿಕೊಂಡ್ರೆ ಎಣ್ಣೆ ಸ್ವಲ್ಪ ಕಮ್ಮಿ ಸಾಕಾಗತ್ತೆ. ಇವಾಗ ನೀವು ನಾರ್ಮಲ್ ಏನು ಗೋಧಿ ಹಿಟ್ಟಲ್ಲಿ ಅದ್ದಿ ಚಪಾತಿ ಲಟ್ಟಿಸ್ತೀರಾ ಅದೇ ಥರ ಲಟ್ಟಿಸ್ಕೊಳ್ಳಿ. ಆದರೆ ಒಂದು ಏನು ಅಂತಾರೆ, ಸ್ವಲ್ಪ ಜಾಸ್ತಿ ತೆಳು ಲಟ್ಟಿಸ್ಕೋಬೇಕು. ನೀವು ಚಪಾತಿ ಸ್ವಲ್ಪ ದಪ್ಪ ಲಟ್ಟಿಸ್ಕೊಂಡ್ರು ನಡೆಯುತ್ತೆ, ಇದು ಸ್ವಲ್ಪ ಜಾಸ್ತಿ ತೆಳುವಾಗಿ ಲಟ್ಟಿಸ್ಕೊಳ್ಳಿ. ನೋಡಿ ಲಟ್ಟಿಸ್ಕೊಂಡಾಗಿದೆ. ಇವಾಗ ಇದನ್ನು ನಾವು ಏನು ಸ್ಟಫ್ ಮಾಡಿಟ್ಕೊಂಡಿದ್ದೇವೆ ಅದನ್ನು ಫಿಲ್ ಮಾಡುವ. ನಾನಿಲ್ಲಿ ಗೋಧಿ ಹಿಟ್ಟು ಯೂಸ್ ಮಾಡಿದ್ದೇನೆ, ಯಾಕೆಂತ ಹೇಳಿದ್ರೆ ಹೆಲ್ತಿಗೆ ಒಳ್ಳೆಯದು ಅಂತ. ನೀವು ಮೈದಾ ಬೇಕಾದರೂ ಯೂಸ್ ಮಾಡ್ಕೋಬೋದು. ನಿಮ್ಮ ಮನೇಲಿ ಮಕ್ಕಳು ತರಕಾರಿ ತಿನ್ನಲ್ಲ ಅಂತಾದರೆ ಈ ಥರ ಮಾಡಿಕೊಡಿ, ಖಂಡಿತವಾಗಲೂ ತಿಂತಾರೆ. ಸ್ಟಫ್ ಎಲ್ಲ ಮಾಡಿದೆ. ಈಗ ಇದನ್ನು ನೀವು ಯಾವ ಶೇಪ್ ಬೇಕಾದರೂ ಮಡ್ಚ್ಕೋಬೋದು. ನಾನು ಈ ಶೇಪಲ್ಲಿ ಮಡ್ಚ್ಕೊಂಡಿದ್ದೀನಿ. ನೋಡಿ ಸ್ಟಫ್ ಮಾಡಿ ನಾರ್ಮಲ್ ರೋಲ್ ಮಾಡುವ ಥರ ಮಾಡಿಕೊಂಡು ಎರಡು ಸೈಡಿಂದನೂ ಕವರ್ ಮಾಡ್ಕೋತಾ ಇದ್ದೇನೆ. ಸೊ ಇದೇ ಥರ ಎಲ್ಲವನ್ನು ಮಾಡಿಕೊಳ್ಳೋಣ. ನೋಡಿ ಇವಾಗ ತಯಾರಾಗಿದೆ. ಸೊ ಇದನ್ನು ನಾವೀಗ ಎಣ್ಣೆಯಲ್ಲಿ ಬಿಡುವ. ಇಲ್ಲೂ ಅಷ್ಟೇ ಒಂದು ಪ್ಯಾನ್ ತೊಗೊಂಡಿದ್ದೀನಿ ನಾನು, ತೆಂಗಿನೆಣ್ಣೆನೇ ತೊಗೊಂಡಿದ್ದೇನೆ. ನೀವು ಯಾವುದೇ ಕುಕ್ಕಿಂಗ್ ಆಯಿಲ್ ಬೇಕಾದ್ರೂ ತೊಗೋಬೋದು. ಸೊ ಇವಾಗ ನಾನು ಎಣ್ಣೆ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೇನೆ. ಸೊ ಒಂದೊಂದೇ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೇನೆ. ಸೊ ವೆಜಿಟೇಬಲ್ ಆಲ್ರೆಡಿ ಫ್ರೈ ಆಗಿದೆ ಅಲ್ವಾ, ಸೊ ಬೆಂದಿದೆ. ಸುಮಾರು ಹೊತ್ತು ಬೇಡ, ಇದು 1-2 ನಿಮಿಷದಲ್ಲಿ ಬೇಯುತ್ತೆ. ನಿಮ್ಮ ಮಕ್ಕಳು ತರಕಾರಿ ತಿನ್ನಲ್ಲ ಅಂತ ಹೇಳಿದ್ರೆ ಈ ಥರ ಮಾಡಿಕೊಡಿ, ಖಂಡಿತವಾಗಲೂ ಮಕ್ಕಳು ಇದನ್ನು ತಿಂತಾರೆ. ತುಂಬ ಟೇಸ್ಟಿಯೂ ಆಗಿರುತ್ತೆ. ಎಲ್ಲ ಮಸಾಲೆಗಳು ಆ್ಯಡ್ ಆಗಿದೆಯಲ್ಲ, ಆದ ಕಾರಣ ಎಲ್ಲ ಟೇಸ್ಟಿಯಾಗಿರುತ್ತೆ. ನೋಡಿ ಆ ಬಬಲ್ಸ್ ಕಮ್ಮಿ ಆದರೆ ಬೆಂದಿದೆ ಅಂತ ಅರ್ಥ. ನೋಡಿ ಇವಾಗ ಗೋಲ್ಡನ್ ಬ್ರೌನ್ ಕಲರು ಬಂತು, ಇವಾಗ ಬೆಂದಿದೆ ಅಂತ ಅರ್ಥ. ಇವಾಗ ಉಳಿದಿರೋದನ್ನು
ಇದೇ ಥರ ಬೇಯಿಸ್ಕೊಳ್ಳೋಣ. ಇದರ ಡೀಟೇಲ್ಡ್ ರೆಸಿಪಿಗಾಗಿ ನಮ್ಮ ಬ್ಲಾಗನ್ನು ಚೆಕ್ ಮಾಡಿ. ನಮ್ಮ ಬ್ಲಾಗ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇವೆ. ಇದು ನುಡಿಯುವಾಗ ಆಯಿತು. ಇದನ್ನು ಚಟ್ನಿ ಅಥವಾ ಸಾಸ್ ಜೊತೆ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ, ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲ ತರಕಾರಿಗಳು ಚೆನ್ನಾಗಿ ಬೆಂದಿದೆ. ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.